ಕಾಟೇರ ಸಿನಿಮಾ 58.8 ಕೋಟಿ ಕಲೆಕ್ಷನ್ ಮಾಡಿದೆ ಎನ್ನುವ ವಿಚಾರದ ಬಗ್ಗೆ ಖುದ್ದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯಾದ್ಯಂತ ಕಾಟೇರ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. 4ನೇ ದಿನವೂ ಕೂಡ ಈ ಸಿನಿಮಾ 18.20 ಕೋಟಿ ಬಾಚಿಕೊಂಡಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ 77 ಕೋಟಿಗೂ ಅಧಿಕ ಹಣವನ್ನ ಗಳಿಸಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಮಾನಿಗಳು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಈ ಎಲ್ಲಾ ಕಲೆಕ್ಷನ್ ಬಗ್ಗೆ ಕಾಟೇರ ಚಿತ್ರದ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ತಮ್ಮದೇ ಶೈಲಿಯಲ್ಲಿ ಮಾಧ್ಯಮಗಳಿಗೆ ಉತ್ತರಿಸಿದ್ದಾರೆ. ನನ್ನ ಸಿನಿಮಾಗಳ ಬಜೆಟ್ ಲಾಭ ನಷ್ಟದ ಬಗ್ಗೆ ನಾನು ಯಾರೊಂದಿಗೂ ಮಾತಾಡಲ್ಲ. ಕಾಟೇರ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿದೆ ಅಂತ ನೀವೇ ಬರೆಯುತ್ತಿದ್ದೀರಿ. ಹಾಗೆ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸುಮ್ಮನೆ ಇದ್ದೇನೆ. ಚೆನ್ನಾಗಿ ಕಲೆಕ್ಷನ್ ಆಗ್ತದೆ, ನಾನು ಲೆಕ್ಕ ನೋಡೋಕೆ ಹೋಗಿಲ್ಲ. ಕಾಟೇರ ಒಟ್ಟಾರೆ ಕಲೆಕ್ಷನ್ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ ಎಂದಿದ್ದಾರೆ. ಒಟ್ಟಾರೆ ರಿಲೀಸ್ ಆಗಿರುವ ಎಲ್ಲಾ ಥಿಯೇಟರ್ಗಳಲ್ಲಿ ಆಲ್ಮೋಸ್ಟ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸಹಜವಾಗಿಯೇ ಇದರ ಬಾಕ್ಸ್ ಆಫೀಸ್ ಗಳಿಕೆ ಕೂಡ ಉತ್ತಮವಾಗಿಯೇ ಇದೆ. ಆದರೆ ಆದಾಯದ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಬೇಕಾಗಿರುವ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರೇ ಇದುವರೆಗೂ ವೈರಲ್ ಆಗ್ತಿರುವ ಕಲೆಕ್ಷನ್ ಮಾಹಿತಿಯನ್ನ ಅಲ್ಲಗೆಳೆದಿದ್ದಾರೆ. ಕಾಟೇರ ಚಿತ್ರದಿಂದ ಮುಚ್ಚುವ ಸ್ಥಿತಿಯಲ್ಲಿದ್ದ ಅನೇಕ ಚಿತ್ರಮಂದಿರಗಳು ಮತ್ತೆ ಶುರುವಾಗಿವೆ. ಬ್ಲ್ಯಾಕ್ ಟಿಕೆಟ್ ಮಾರಿಕೊಂಡಂತವರು ಮತ್ತೆ ಇದರಿಂದ ಜೀವನ ಮಾಡುವಂತಾಗಿದೆ ಎಂದಿರುವ ರಾಕ್ಲೈನ್ ವೆಂಕಟೇಶ್, ಕಲೆಕ್ಷನ್ ಬಗ್ಗೆ ನನಗೆ ಗೊತ್ತಿಲ್ಲ, ಇನ್ನೊಂದು ವಾರದಲ್ಲಿ 100 ಕೋಟಿ ಆಗಿಬಿಡುತ್ತೆ ಅಂತಿದ್ರು. ನಿಮ್ಮೆಲ್ಲರ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ ಅಂತ ಪ್ರತಿಕ್ರಿಯಿಸಿದ್ದಾರೆ. ಕಾಟೇರ ಬಾಕ್ಸ್ ಆಫೀಸ್ ಕಲೆಕ್ಷನ್ ವದಂತಿಗಳ ನಡುವೆ ರಾಕ್ಲೈನ್ ವೆಂಕಟೇಶ್ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿತು. 2-3 ವಾರಗಳಲ್ಲಿ ಕಾಟೇರ ಚಿತ್ರವನ್ನ ತೆಲುಗು ಮತ್ತು ತಮಿಳಿಗೆ ಡಬ್ ಮಾಡಿ ಬಿಡುಗಡೆ ಮಾಡಲಿದ್ದೇವೆ ಎಂದಿದ್ದಾರೆ. ಹಿಂದಿ ಮತ್ತು ಮಲಯಾಳಂ ಭಾಷೆಗಳಿಗೂ ಕೂಡ ಈ ಸಿನಿಮಾ ಡಬ್ ಆಗುವ ಸಾಧ್ಯತೆ ಇದ್ದು, ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡಲಿ ಎನ್ನುವ ದಾಸನ ಸೆಲೆಬ್ರಿಟಿಗಳಿಗೆ ಈ ವಿಚಾರ ಡಬಲ್ ಖುಷಿ ನೀಡಲಿದೆ. ಒಟ್ಟಾರೆ ಕಾಟೇರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಇವರಿಗೂ ಹರಿದಾಡ್ತಾ ಇರುವ ವಿಚಾರದ ಬಗ್ಗೆ ಚಿತ್ರತಂಡ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಆದ್ರೆ ಈ ಚಿತ್ರವನ್ನ ಕನ್ನಡ ಪ್ರೇಕ್ಷಕರು ಗೆಲ್ಲಿಸಿರೋದಂತೂ ನಿಜ. ಮುಂದಿನ ದಿನಗಳಲ್ಲಿ ಅಪ್ಪಟ ಕನ್ನಡದ ಕಾಟೇರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಎನ್ನುವುದೇ ನಮ್ಮ ಹಾರೈಕೆ. ನಮ್ಮ ಸೂರ್ಯ.
ರಾಜಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.